ನಮಸ್ಕಾರ ಕಗ್ಗಾ ಎಂಟ್ನೂರ ಇಪ್ಪತ್ತ್ಮೂರು ದೊಡೆಯು ಒಳಿತನಾಗಿಸದು ಹಟ ಮಣಿಕನಕ ಸಂಕೋಲೆ ತನುವ ಎಣಿಕೆ ಎಣಿಕೆಯೊಳಿತ ದೊಡೆಯು ಒಳಿತನಾಗಿಸದು ಹಟ ಮಣಿಕನಕ ಸಂಕೋಲೆ ತನುವ ಬಂಧಿಸದೆಂ ತನಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ ಮನ ಸರ್ವ ಸಮವಿರಲಿ ಮಂಕುತಿಮ್ಮ ತನಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ ಮನ ಸರ್ವ ಸಮವಿರಲಿ ಮಂಕುತಿಮ್ಮ ಖಗ್ಗದ ಭಾವಾರ್ಥ ಹೀಗಿದೆ ನಮ್ಮ ಆಲೋಚನೆಗಳು ಉತ್ತಮವಾಗಿದ್ದರೂ ಉತ್ತಮ ಕಾರ್ಯವನ್ನೇ ಮಾಡಲು ನಮ್ಮ ಹಠ ನಮ್ಮನ್ನು ಬಿಡುವುದಿಲ್ಲ ಬಂಗಾರ ಮತ್ತು ಮನೆಗಳಿಂದ ಪೋಣಿಸಲ್ಪಟ್ಟ ಸಂಕೋಲೆಯಾದರೂ ಅದು ನಮ್ಮ ದೇಹವನ್ನು ಬಂಧಿಸುವುದಿಲ್ಲವೇ ನಮ್ಮ ಮಗನೇ ಆದರೂ ಆತನು ಕತ್ತೆಯಿಂದ ನಮ್ಮನ್ನು ಇರಿದಾಗ ಅದರಿಂದ ಗಾಯವಾಗುವುದಿಲ್ಲವೇ ಹುಣ್ಣಾಗುವುದಿಲ್ಲವೇ ಹಾಗಾಗಿ ಮನ ಸರ್ವ ಸಮವಿರಲಿ ಎಂದು ಉತ್ತಮ ವಿಚಾರವನ್ನು ನಮ್ಮ ಮುಂದಿಟ್ಟಿದ್ದಾರೆ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಕಗ್ಗದ ವ್ಯಾಖ್ಯಾನ ಹೀಗಿದೆ ಮನಸ್ಸಿನಲ್ಲಿ ಬರುವ ವಿಚಾರಗಳಲ್ಲಿ ಇದು ಒಳ್ಳೆಯದು ಇದು ಕೆಟ್ಟದ್ದು ಎಂದು ನಮಗೆ ಸದಾಕಾಲ ತಿಳಿಸುವುದು ನಮ್ಮ ವಿವೇಕ ಈ ವಿವೇಕದಿಂದ ಅದರ ಬಲದಿಂದ ಮನದಲ್ಲಿ ಎಷ್ಟು ಒಳ್ಳೆಯ ವಿಚಾರಗಳು ಬರಬಹುದು ಆದರೆ ನಮ್ಮ ಸ್ವಭಾವ ಈ ವಿವೇಕದ ಮೇಲೆ ಯಾವಾಗಲೂ ಸವಾರಿಯನ್ನು ಮಾಡುತ್ತದೆ ಇಂದ್ರಿಯ ಪ್ರಚೋದಕವಾದ ಮನಸ್ಸು ವಿವೇಕದ ಮಾತನ್ನು ಕೇಳಲಿಚ್ಛಿಸುವುದಿಲ್ಲ ಚಿನ್ನಕ್ಕೆ ಬಹಳ ಬೆಲೆಯುಂಟು ಅದು ಅದನ್ನು ನಾವು ಆಪದ್ದನವೆಂದು ಪರಿಗಣಿಸುವುದೂ ಕೂಡ ಉಂಟು ಆದರೆ ಅದನ್ನು ಶೇಖರಿಸುವಂತಹ ಅತಿ ಆಸೆಯಿಂದಾಗಿ ಆ ಅತಿ ಆಸೆ ಎಂಬ ಸಂಕೋಲೆಯನ್ನು ನಾವು ಬಿಗಿದುಕೊಂಡರೆ ಅದು ನಮಗೆ ಖಂಡಿತ ಹಾನಿಯನ್ನುಂಟು ಮಾಡದೇ ಬಿಡಲಾರದು ಅದರ ಅರಿವು ನಮಗೆ ಇರಬೇಕಾಗುತ್ತದೆ ಆದರೂ ಅದರ ಶೇಖರಣೆಯ ಆಸೆಗೆ ಪಾರವೇ ಇಲ್ಲ ಅದನ್ನುಂಟು ಮಾಡುವ ಹಾನಿಯಿಂದ ಪಾರಾಗಬೇಕಾದರೆ ಮನಸ್ಸು ಸರ್ವ ಸಮತೆಯಿಂದ ಇರಬೇಕು ಎಂದರೆ ಮಣ್ಣು ಹಾಗೂ ಹೊನ್ನು ಇವೆರಡನ್ನು ಒಂದೇ ಎಂದು ಪರಿಭಾವಿಸಬೇಕು ಸಮನಾಗಿ ಕಾಣಬೇಕು ಎಂಬ ಮನೋಭಾವ ಮನುಷ್ಯನಲ್ಲಿ ಮೂಡಬೇಕು ಎಂಬುದನ್ನು ಈ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ತಿಳಿಸಿದ್ದಾರೆ ಧನ್ಯವಾದಗಳು